ಈ ದಿನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತಿಗೆ ನನ್ನ ಮಗಳು ಹುಟ್ಟಿ 1 ವರ್ಷ ಆಯಿತು. ಇವತ್ತು ನನ್ನ ಮಗಳು ಬರ್ತ್ಡೇ. ಈ ದಿನ ಇನ್ನೂ ಚೆನ್ನಾಗಿ ನೆನಪಿದೆ. ಹೊಟ್ಟೆ ನೋವು, ನೋವು, ಖುಷಿ ಎಲ್ಲನೂ ಒಂದೇ ದಿನ ಆಗ್ತಾಯಿತ್ತು. ಫೈನಲಿ ಬೆಳಗಿಂದ ಹೊಟ್ಟೆ ನೋವು ಸ್ಟಾರ್ಟಾಗಿ ನೈಟ್ ನನ್ನ ಮಗಳು ಹುಟ್ಟಿದ್ಲು. ಪಾಪು ಹುಟ್ಟುವಾಗ ಮಿಥುನ್ ನಮ್ಮ ಜೊತೆ ಇರಲಿಲ್ಲ, ಮಿಥುನ್ ದುಬಾಯಲ್ಲಿದ್ದರು. ಅವ್ರಿಗೆ ಹೆಣ್ಮಗು ಆಗಿದ್ದಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ನಾನು ಡೆಲಿವರಿ ಆಗೋತ್ತಿಗೆ ನಾನು ಬೇಡ್ಕೋತಾನೆ ಇದ್ದೆ, ನನಗೆ ಹೆಣ್ಮಗು ಆಗಲಿ, ಹೆಣ್ಮಗು ಆಗಲಿ ಅಂತ. ಫೈನಲಿ ಡಾಕ್ಟರ್ ಹತ್ರ ಕೇಳೋತ್ತಿಗೆ ಡಾಕ್ಟರ್ ಹೇಳಿದರು ಪಾಪು ಫೀಮೇಲ್ ಬೇಬಿ ಆಗಿದೆ ಅಂತ. ಅವತ್ತಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅವತ್ತಿನ ನೈಟು ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಡೆಲಿವರಿ ಆಗಿ ನನಗೆ ಹೆಣ್ಮಗು ಆಯಿತು ಅನ್ನೋ ಖುಷಿಗೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಮಿಥುನ್ಗೂ ಅಷ್ಟೇ, ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಅಂದರೆ ಡೈರೆಕ್ಟಾಗಿ ಪಾಪುನ ಎತ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ತುಂಬ ಫೀಲ್ ಮಾಡ್ಕೋತಾ ಇದ್ದರು. ಆದರೂ ಫೈನಲಿ ನಮ್ಮ ಮನೆಗೊಂದು ಲಕ್ಷ್ಮಿ ಬಂತಲ್ವಾ ಅಂತ ಎಲ್ಲರಿಗೂ ಖುಷಿಯಾಯಿತು. ಇದು ಹಾಸ್ಪಿಟಲಲ್ಲಿ ಪಾಪುಗೆ 3 ಡೇಸ್ ಆಗಿತ್ತು ಆವಾಗ ಈ ವಿಡಿಯೋನ ಶೂಟ್ ಮಾಡಿದ್ದೆ. ಹುಟ್ಟಿದಾಗಂತೂ ನನ್ನ ಮಗಳು ಗುಂಡುಗುಂಡಕ್ಕೆ ತುಂಬಾ ಕ್ಯೂಟಾಗಿದ್ಲು. ನೋಡಿದಾಗಂತೂ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಯಾಕೆ ಅಂದರೆ ನನ್ನ ಮಗಳು ಇಷ್ಟೊಂದು ಕ್ಯೂಟಾಗಿದ್ದಾಳ, ಎಷ್ಟು ಗುಂಡುಗುಂಡು ಕುಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ಅಂತೇಳ್ಬಿಟ್ಟು ತುಂಬಾ ಖುಷಿಯಾಗ್ತಾ ಇತ್ತು. ನನಗೆ ಮಿಥುನ್ಗೆ ಮಾತ್ರ ಅಂತಲ್ಲ, ನಮ್ಮ ಮನೆಯವ್ರಿಗೆ, ಮಿಥುನ್ ಮನೆಯವ್ರಿಗೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಮಿಥುನ್ ಮನೆಯಲ್ಲಿ ತುಂಬ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಹೆಣ್ಮಗುನೇ ಆಗಲಿ ಹೆಣ್ಮಗುನೇ ಆಗಲಿ ಅಂತೇಳಿ. ಮಿಥುನ್ ಅವ್ರ ಮನೆಯಲ್ಲಿ 3 ಜನನೂ ಗಂಡ್ಮಕ್ಳೇ ಆಗಿರೋದ್ರಿಂದ ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಫೈನಲಿ ಹೆಣ್ಮಗು ಆಯಿತು. ನಮ್ಮನೇಲೂ ಅಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ಅಂತ ಏನಿರಲಿಲ್ಲ. ಯಾಕಂದರೆ ನಾನು ನಮ್ಮ ಅಣ್ಣ ಇಬ್ಬರು, ಒಂದು ಗಂಡು ಇತ್ತು, ಒಂದು ಹೆಣ್ಣು ಇತ್ತು, ಯಾವುದಾದ್ರೂ ಆಗಲಿ ಅಂತ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇದ್ದಿತ್ತು ಮಿಥುನ್ಗೆ ಹೆಣ್ಣು ಪಾಪು ಆಗಬೇಕು ಅಂತ. ಇವಾಗ ಹಿಂದೆ ತಿರುಗಿ ನೋಡಿದಾಗ ಇಷ್ಟು ಬೇಗ 1 ವರ್ಷ ಆಯಿತಾ, ಇಷ್ಟು ಬೇಗ 1 ಇಯರ್ ಆಗಿಬಿಡ್ತಾ, ನಿನ್ನೆ ಮೊನ್ನೆ ಹುಟ್ಟಿರೋ ಥರ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಎಷ್ಟು ಬೇಗ 1 ಇಯರ್ ಆಯಿತು. ಇವತ್ತು ನನ್ನ ಮಗಳಿಗೆ 1 ಇಯರ್, 1 ವರ್ಷದ ಬರ್ತ್ಡೇ ಮಾಡ್ತಾ ಇದ್ದೀವಿ. ಆದರೂ ಒಂದು ಬೇಜಾರೇನಪ್ಪ ಅಂತ ಹೇಳಿದರೆ, ನನ್ನ ಮಗಳು ಡೆಲಿವರಿ ಆಗೋ ಟೈಮಲ್ಲೂ ಮಿಥುನ್ ಇರಲಿಲ್ಲ ನಮ್ಮ ಜೊತೆ. ಈ ಸತಿ ನನ್ನ ಮಗಳದ್ದು 1st ಇಯರ್ ಬರ್ತ್ಡೇ, ಈ ಸತಿನೂ ಮಿಥುನ್ ನಮ್ಮ ಜೊತೆ ಇಲ್ಲ. ಹೋಪ್ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಮ್ಮ ಜೊತೆ ಮಿಥುನ್ ಇರ್ತಾರೆ, ನಾವು ಗ್ರ್ಯಾಂಡಾಗಿ ನನ್ನ ಮಗಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಈ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಷ್ಟೊಂದು ಖುಷಿ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಿಥುನ್ ಜೊತೆ ಇಲ್ವಲ್ಲ ಅನ್ನೋ ಕಾರಣಕ್ಕೆ. ಆದರೂ ನನ್ನ ಮಗಳು ಬರ್ತ್ಡೇ ಅಲ್ವಾ, ನಮ್ಮನೆ ಫ್ಯಾಮಿಲಿ ಎಲ್ಲರೂ ಇದಾರಲ್ವ, ಎಲ್ಲರಿಗೋಸ್ಕರನೂ, ನನ್ನ ಮಗಳಿಗೋಸ್ಕರನೂ 1st ಇಯರ್ ಬರ್ತ್ಡೇ, ಅದು 1st ಇಯರ್ ಬರ್ತ್ಡೇನೆ ನಾವು ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸಿಂಪಲಾಗಿ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪಾಪುದು ಒಂದೊಂದು ಮೂಮೆಂಟ್ ಕೂಡ ನನಗಿನ್ನೂ ನೆನಪಿದೆ. 1st ಟೈಮ್ ಅವಳು ಸ್ಮೈಲ್ ಮಾಡಿದ್ದು, ನಾನು ಹಾಡಿಳಿದ ತಕ್ಷಣ ಸ್ಮೈಲ್ ಮಾಡೋದು, ಮೊಬೈಲಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ವಿಡಿಯೋ ಕಾಲ್ ಮಾಡಿದಾಗ, ಮಿಥುನೆಲ್ಲ ವಿಡಿಯೋ ಕಾಲ್ ಮಾಡಿದಾಗ ಮೊಬೈಲ್ ನೋಡಿ ಸ್ಮೈಲ್ ಮಾಡ್ತಾ ಇದ್ದಿದ್ದು, ಪಪ್ಪ, ಮಾಮ, ತಾತ ಆ ಥರ ಎಲ್ಲ ಮಾತಾಡೋದು, ಪಲ್ಟಿ ಆಗಿದ್ದು, ಬಸವ ಜಯಂತಿ ದಿನ ನನ್ನ ಮಗಳು 1st ಟೈಮ್ ಮಕ್ಕಡೆ ಆಗಿದ್ದು, ಆಮೇಲೆ ಅಂಬೆಗಾಲಿಟ್ಟಿದ್ಲು, ಇದೆಲ್ಲ ನೆನೆಸ್ಕೊಂಡ್ರೆ ಎಷ್ಟೆಷ್ಟು ಖುಷಿ ಅನಿಸುತ್ತೇನೋ ಒಂಥರ ಖುಷಿ ಅನಿಸುತ್ತೆ. ಇವಾಗ ನನ್ನ ಮಗಳು ಪುಟ್ಟ ಹೆಜ್ಜೆ ಇಟ್ಕೊಂಡು ನಡೆಯೋ ಅಷ್ಟು ದೊಡ್ಡವಳಾಗಿದ್ದಾಳೆ. ನಮ್ಮ ಮಗಳು ನಮ್ಮ ಲೈಫಲ್ಲಿ ಬಂದು ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವೋ, ನನ್ನ ಮಗಳಿಗೂ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ನನಗೆ ಬೇಜಾರೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ. ಅಪ್ಪ, ಅಮ್ಮ, ತಾತ, ಮಾವ, ಅಜ್ಜ, ಅಜ್ಜಿ, 2 ಅಜ್ಜಿದೀರು, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ತುಂಬಾ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಷ್ಟು ಕೂಡು ಕುಟುಂಬದಲ್ಲಿ ಹುಟ್ಟಿರೋ ಥರ ಇದೆ ನನ್ನ ಮಗಳು. ಹಾಗಾಗಿ ಈ ಪುಟ್ಟ ಮಗುಗೆ ಜಾಸ್ತಿ ಪ್ರೀತಿ ಸಿಗುತ್ತೆ, ಎಲ್ಲರಿಂದನೂ ತುಂಬಾ ಪ್ರೀತಿ ಸಿಗುತ್ತೆ. ತುಂಬಾ ಮುದ್ದಾಗಿ ಅವಳನ್ನ ನಾವೆಲ್ಲರೂ ಟ್ರೀಟ್ ಮಾಡ್ತೀವಿ. ನಮ್ಮನೆ ಮುದ್ದು ಲಕ್ಷ್ಮಿ ಅದು. ಯಾವಾಗಲೂ ನನ್ನ ಮಗಳು ಇದೇ ಥರ ನಗ್ನಗ್ತಾ ಇರಲಿ, 100 ವರ್ಷ ಸುಖವಾಗಿರಲಿ. ಆ ದೇವರು ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಆಯಸ್ಸು, ಒಳ್ಳೆ ಹೆಲ್ತ್ ಕೊಟ್ಟು ಕಾಪಾಡಲಿ. ದೊಡ್ಡವ್ರಿಗೆಲ್ಲ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋಬೇಕು, ಒಳ್ಳೆ ಗುಣ ಕೊಡಬೇಕು ದೇವರು ನನ್ನ ಮಗಳಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಆರೋಗ್ಯ, ಹಾಗೆ ಒಳ್ಳೆ ಗುಣ ಕೊಡಬೇಕು. ಎಲ್ಲರ ಹತ್ರನೂ ಬೇಷ್ ಅನ್ನಿಸ್ಕೋಬೇಕು, ಅದೊಂದೇ ಖುಷಿ ನಮಗಿರೋದು.
ಫೈನಲಿ 5 ಮಂತ್ ಆದಮೇಲೆ ಮಿಥುನ್ ಅವ್ರ ಮಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ಈ ವಿಡಿಯೋ. ಅವಾಗ ನಾನು ಕ್ಯಾಪ್ಚರ್ ಮಾಡಿದ್ದು ಮಿಥುನ್ ಫಸ್ಟ್ ಟೈಮ್ ಅವ್ರ ಮಗಳನ್ನ ನೋಡ್ತಾ ಇರೋದು ಈ ವಿಡಿಯೋದಲ್ಲಿ. ಅವರಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ರು, ಹಾಗೆ ತುಂಬಾ ಖುಷಿ ಆಗಿತ್ತು, ತುಂಬಾ ಎಮೋಷ್ನಲ್ ಕೂಡ ಆಗಿದ್ರು. ಫಸ್ಟ್ ಟೈಮ್ ಅವ್ರ ಮಗಳನ್ನ ನೋಡ್ತಾ ಇರೋದು, ಅದು ಆಫ್ಟರ್ 5 ಮಂತ್ ಆದಮೇಲೆ ಮಗಳು ನೋಡ್ತಾ ಇರೋದು. ನೋಡಿ, ಅವ್ರ ಮಗಳನ್ನೇ ನೋಡ್ತಾ ಇದ್ದಾರೆ, ಅವ್ರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗಿಬಿಟ್ಟಿತ್ತು. 3 ಮಂತ್ ಇಲ್ಲಿದ್ದರು, ನನ್ನ ಮಗಳೂ ಅಷ್ಟೇ, ಅಷ್ಟೊಂದು ಹಚ್ಕೊಬಿಟ್ಟಿದ್ಲು ಅವ್ರ ಪಪ್ಪನ. ಅವ್ರ ಪಪ್ಪ ಹೋಗಿ ವಿಡಿಯೋ ಕಾಲ್ ಮಾಡಿದಾಗಲೂ ಅಳ್ತಾ ಇದ್ಲು, ಎತ್ಕೋ 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 ಅಂತ. ಆ 5, 6, 7, 8 ಮಂತ್ ಬೇಬಿಗೆ ಏನು ಗೊತ್ತಿರುತ್ತೆ ಹೇಳಿ, ಆ ಥರ. ಹಾಗಾಗಿ ನಾನು ಈ ಮೆಮೊರೀಸ್ನೆಲ್ಲ, ಈ ಪುಟ್ಟು ವೀಡಿಯೋ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳು ಬರ್ತ್ಡೇ ಆಗಿರೋದ್ರಿಂದ ನೀವೆಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಬೇಕು. ಹಾಗೆ ಪಾಪು ಬರ್ತ್ಡೇನ ನಾವು ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಜೊತೆ ಇದ್ದ ಎಲ್ಲರಿಗೂ ನಾನು ಥ್ಯಾಂಕ್ ಯುನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಆಂಟಿ, ನಮ್ಮ ಅಮ್ಮ, ಹಾಗೆ ಶ್ರೀ ಅಕ್ಕ. ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಥ್ಯಾಂಕ್ ಯು ಅಕ್ಕ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಎಲ್ಲ ತಂದುಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಮ್ಮ ಅಜ್ಜಿ ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ, ನನ್ನ ಡೆಲಿವರಿ ಟೈಮಲ್ಲಿ ನಮ್ಮ ಅಕ್ಕನೂ ಅಷ್ಟೇ ನನ್ನ ಜೊತೆಗೇ ಇದ್ದರು. ಆ 3 ಡೇಸ್ ಹಾಸ್ಪಿಟಲಲ್ಲಾಗಲಿ ನೋಡ್ಕೊಳ್ಳೋದು ಎಲ್ಲ ತುಂಬಾ ಹೇಳ್ತಾರೆ. ಡೆಲಿವರಿ ಆದ ಟೈಮಲ್ಲಿ ನಮ್ಮನ್ನು ತುಂಬ ಕೇರ್ ಮಾಡೋರು, ನಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡೋರನ್ನ ನಮ್ಮ ಲೈಫಲ್ಲಿ ಮರಿಬಾರ್ದು ಅಂತ. ಹಾಗಾಗಿ ನನ್ನ ಅಷ್ಟೊಂದು ಕೇರ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಮ್ಮನಿಗೆ ನಾನು ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಲಿವರಿ ಆದಮೇಲೆ ನಾನೇ ಎಷ್ಟು ನಿದ್ದೆಗೆಟ್ಟಿದ್ದೀನಿ ಅಷ್ಟೇ ನಮ್ಮ ಅಮ್ಮನೂ ನನ್ನ ಜೊತೆ ನಿದ್ದೆಗೆಟ್ಟಿದ್ದಾರೆ. ಹೌದು, ನಾನು ನೈಟೆಲ್ಲ ಪಾಪುಗೆ ಎಷ್ಟು ಸತಿ ಎದ್ದು ಹಾಲು ಕೊಡೋದು ಎಲ್ಲ ಮಾಡ್ತಾಯಿದ್ದೆ, ಅಷ್ಟು ಸತಿ ನಮ್ಮ ಅಮ್ಮನೂ ನನ್ನ ಜೊತೆ ಎದ್ದಳ್ತಿದ್ರು. ಪಾಪು ನಾನು ಹಾಲು ಕುಡಿಸಿದ್ರೆ ನಮ್ಮ ಅಮ್ಮ ತೇಗ್ಸೋದು, ಹಾಗೆ ನೈಟೆಲ್ಲ ಎದ್ದು ಎದ್ದು ಪ್ಯಾಂಪರ್ಸ್ ಎಲ್ಲ ಚೇಂಜ್ ಮಾಡೋದು, ಆ ಥರ ಎಲ್ಲ ನಮ್ಮ ಅಮ್ಮನೂ ನನ್ನನ್ನು ನೋಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಅಜ್ಜಿನೂ ಅಷ್ಟೇ, ನಾನು ಇವಾಗ ಡ್ಯೂಟಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಜ್ಜಿನೂ ಅಷ್ಟೇ ನನ್ನ ಮಗಳನ್ನು ಅಷ್ಟು ಕೇರಾಗಿ ನೋಡ್ಕೋತಾ ಇದ್ದಾರೆ. ಇವರೆಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ ಯುನ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೆ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಏನಪ್ಪ ಅಂತ ಹೇಳಿದರೆ, ಇವತ್ತು ನನ್ನ ಮಗಳು ಬರ್ತ್ಡೇ, ಹ್ಯಾಪಿಯೆಸ್ಟ್ ಬರ್ತ್ಡೇ ಮುದ್ದು ಕಂದಮ್ಮ ನಿನಗೆ. ಆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ, 100 ಕಾಲ ನೀನು ಖುಷಿ ಖುಷಿಯಾಗಿರಬೇಕು. ಇದನ್ನು ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಬೇಡ್ಕೋತೀವಿ ಆ ದೇವ್ರ ಹತ್ರ. ಹೀಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರು. ಈ ಸ್ಪೆಷಲ್ ಡೇ ದಿನ ನೀವು ನನ್ನ ಮಗಳಿಗೆ ವಿಶ್ ಮಾಡಿ, ಅಲ್ಲಿಂದನೇ ಬ್ಲೆಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ನನ್ನ ಮಗಳು ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಆದಷ್ಟು ಬೇಗ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಮಿಸ್ ಮಾಡಿದೆ ವ್ಲಾಗ್ನ ನೋಡಿ. ಈ ವರ್ಷದ ಬರ್ತ್ಡೇಯಲ್ಲಿ ಮಿಥುನ್ ನನ್ನ ಜೊತೆ ಇಲ್ಲ, ನೆಕ್ಸ್ಟ್ ಇಯರ್ ಬರ್ತ್ಡೇಯಲ್ಲಿ ಮಿಥುನು ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ವಿಶ್ ಮಾಡೋಕ್ಕೋಸ್ಕರ ಅಂತಲೇ ಇದೊಂದು ಸ್ಪೆಷಲ್ ವಿಡಿಯೋ ಮಾಡಿದ್ದೆ. ಹ್ಯಾಪಿಯೆಸ್ಟ್ ಬರ್ತ್ಡೇ ಮುದ್ದು, ಹೀಗೆ ಯಾವಾಗಲೂ ಖುಷಿಯಾಗಿರು. ಲವ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್, ಹ್ಯಾಪಿ ಬರ್ತ್ಡೇ ಮುದ್ದು ಬಂಗಾರ.